ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಪೇಟೆ ವಾರ್ಡ್ನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಶಾಸಕರಾದ ದಿನೇಶ್ ಗುಂಡೂರಾವ್ ಅವರು ದವಸ ಧಾನ್ಯಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಡಿ ಪ್ರಮೋದ್ ಹಾಗೂ ಮತ್ತಿತರರು ಹಾಜರಿದ್ದರು. ನಗರ ಪಾಲಿಕೆ ಸದಸ್ಯ ಪ್ರಮೋದ್ ಅವರು ಪ್ರತಿ ವರ್ಷ ಅವರು ಸಂಕ್ರಾಂತಿ ಹಬ್ಬ ಸಂದರ್ಭದಲ್ಲಿ ಏನಾದರೂ ಒಳ್ಳೆಯ ಜನರಿಗೆ ಇಲ್ಲಿ ಹಬ್ಬದ ಶುಭಾಶಯ ಹೇಳುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ಅದು ಈ ವರ್ಷವೂ ಕೂಡ ಅದರ ಪ್ರಯುಕ್ತ ಈ ಸಹ ಸಂಕ್ರಾಂತಿ ಪೊಂಗಲ್ ಎರಡು ಬಹಳ ಪ್ರಮುಖ ಹಬ್ಬ ಈಗ ತಮಿಳರು ಮತ್ತು ಕನ್ನಡಿಗರು ಎಲ್ಲ ಭಾಷಿಕರು ಇರತಕ್ಕಂಥ ಪ್ರದೇಶ. ಆದ್ದರಿಂದ ಇಲ್ಲಿ ಏನು ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀವಿ. ಇವತ್ತು ಕೂಡ ನಮ್ಮ ಜನರಿಗೆ ಇಲ್ಲಿ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳಿ ಆಮೇಲೆ ಅವರಿಗೆ ಅಕ್ಕಿಯ ಮತ್ತು ಈ ರೀತಿಯಾದ ಸೀರೆಯನ್ನು ಅವ್ರಿಗೆ ಉಚಿತವಾಗಿ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ನಗರ ಪಾಲಿಕೆ ಸದಸ್ಯರು ಜನರ ಜೊತೆಯಲ್ಲಿ ಯಾವಾಗಲೂ ಇದ್ಕೊಂಡು ಜನರಿಗೆ ಸ್ಪಂದನೆ ಮಾಡಿಕೊಂಡು ಕೆಲಸ ಮಾಡುವವರು. ಅದಕ್ಕೆ ಈ ಹಬ್ಬ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಏನಾದರೂ ಜನರಿಗೆ ನಾವು ಒಂದು ಉಡುಗೊರೆ ಕೊಡಬೇಕು ಅಂತೇಳಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಭಾಳ ಚೆನ್ನಾಗಿ ಇವತ್ತು ಸುಮಾರು 5,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲ ಹಂಗೆ ನಾ ಪ್ರತಿ ವರ್ಷ ಹೇಳಿದ್ನಲ್ಲ, ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ ಏನಾದರೂ ಒಂದು. ಯಾಕಂದರೆ ನಮ್ಮಲ್ಲಿ ಜನರಿಗೆ ಇದರಲ್ಲಿ ಇದರಿಂದ ಏನು ಆಗಬೇಕು ಅಂತೇನಲ್ಲ, ಆದರೆ ಅವ್ರಿಗೊಂದು ಖುಷಿ ಅಷ್ಟೇ. ನಾವು ಯಾಕಂದ್ರೆ ನಮಗೂ ಅವ್ರಿಗೂ ಸಂಬಂಧ ಭಾಳ ಹತ್ತಿರ ಇರೋದ್ರಿಂದ, ಮತ್ತು ಜೊತೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಸಹಕಾರ ಕೊಡ್ತಾರೆ, ಮತ್ತು ಅವ್ರಿಗೆ ನಾವು ಸ್ಪಂದಿಸ್ತೀವಿ. ಅನೇಕ ಸಮಸ್ಯೆಗಳಲ್ಲಿ ನಮ್ಮ ಜೊತೆಯಲ್ಲಿ ಭಾಳ ಚೆನ್ನಾಗಿ ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಅದಕ್ಕೆ ಒಂದು ಹಬ್ಬದ ಪ್ರಯುಕ್ತ ಮಾಡತಕ್ಕಂಥ ನಾವು ಈಗ ಇಂದಿರಾ ಗಾಂಧಿ ಅವ್ರ ಜನ್ಮದಿನದಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ. ಅದಕ್ಕೆ ಸಂಕ್ರಾಂತಿ ಕೂಡ ಇಲ್ಲಿ ಅವ್ರು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ, ಅದಕ್ಕೆ ಈ ವರ್ಷನೂ ಮಾಡಿದ್ದಾರೆ.